ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ನಿಮಿತ್ತ ಪ್ರಚಾರಕ್ಕಾಗಿ ದಿನಾಂಕ 25/2/2022 10 ಗಂಟೆಗೆ ವಾಹನಗಳ ರ್ಯಾಲಿಯು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಬೀದರ್ನಲ್ಲಿ ಶ್ರೀಮತಿ ಜಹೀರಾ ನಸೀಂ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ ಬೀದರ್ ಅವರು ಚಾಲನೆ ನೀಡಿ ಮಾತನಾಡಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕುರಿತು ದಿನಾಂಕ 27/2/2022 ಬೂತ್ಗಳ ಮೂಲಕ ಲಸಿಕೆ ನೀಡಲಾಗುವುದು ಹಾಗೂ ದಿನಾಂಕ 28/2/2022 2/3/2022 ಮನೆ ಭೇಟಿಗಳ ಮೂಲಕ ಬಿಟ್ಟು ಹೋದ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು. ಆದ ಪ್ರಯುಕ್ತ 5 ವರ್ಷದ ಮಕ್ಕಳಿಗೆ ತಪ್ಪದೇ ಲಸಿಕೆ ನೀಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಧಿಕಾರಿಗಳು ಹಾಗೂ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ ಪಾಟೀಲ್, ಡಾಕ್ಟರ್ ಮಹೇಶ ಬಿರಾದರ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳು ಬೀದರ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಡಾಕ್ಟರ್ ಸಂಜುಕುಮಾರ ಪಾಟೀಲ, ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿಗಳು ಡಾಕ್ಟರ್ ನಿತಿನ್ ಬಿರಾದರ, ಜಿಲ್ಲಾ ಆಹಾರ ಸಂರಕ್ಷತೆ ಗುಣಮಟ್ಟ ಅಧಿಕಾರಿಗಳು ಬೀದರ, ಸಂಗರೆಡ್ಡಿ ತಾಲೂಕಾ ಅಧಿಕಾರಿಗಳು ಬೀದರ, ವಿನೋದ ಸಾವಳಿಗಿ ಅಧ್ಯಕ್ಷರು, ಶಾಂತಲಾ ಕೌಜಲಗಿ, ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಆರೋಗ್ಯ ಶಿಕ್ಷಣಾಧಿಕಾರಿಗಳು ಶ್ರೀ ಓಂಕಾರ ಮಲ್ಲಿಗೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಬೀದರ ಶ್ರೀ ಉಮೇಶ ಬಿರಾದರ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಸತೀಶ್ ಕುಮಾರ್ ಜೊತೆ ಎಂಕೆ ವಿಲ್ಸನ್. ಲಸಿಕೆ ಆಗ್ತಿದೆ, ಪಲ್ಸ್ ಪೋಲಿಯೋ ಲಸಿಕೆ. ಈ ಪಲ್ಸ್ ಪೋಲಿಯೋ ಲಸಿಕೆ 0-5 ಇಯರ್ಸ್ ಎಲ್ಲ ಮಕ್ಕಳಿಗೆ, ಒಳಗಿನ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಹಾಕ್ತಿದ್ದೀವಿ. ಈ ಮೊದಲು ವ್ಯಾಕ್ಸಿನ್ ತೊಗೊಂಡಿದ್ರು ಕೂಡ, ರುಟೀನ್ ಇಮ್ಯುನೇಷನ್ ತೊಗೊಂಡಿದ್ರು ಕೂಡ, ನಿನ್ನೆ ಒಂದು ರುಟೀನ್ ಇಮ್ಯುನೇಷನ್ ತೊಗೊಂಡಿದ್ರು ಕೂಡ ಇವತ್ತು ನಾವು ಪಲ್ಸ್ ಪೋಲಿಯೋ ಹಾಕೋಲೇಬೇಕು. ಅದಕ್ಕಾಗಿ ನಾವು ಈಗಾಗಲೇ ಮೇಡಮ್ ಹೇಳಿದಾಗೆ ನಮ್ಮದು 2,623,324 ಮಕ್ಕಳಿಗೆ ನಾವು ಹಾಕೋಂಥ ಗುರಿ ಹಾಕ್ಕೊಂಡಿದ್ವಿ. 990 ನಮ್ಮಲ್ಲಿ ಬೂತ್ಸ್ಗಳು ಮಾಡ್ಕೊಂಡಿದ್ವಿ. ಆಮೇಲೆ 66 ಟ್ರಾನ್ಸಿಟ್ ಪಾಯಿಂಟ್ಸ್ಗಳಿದ್ದೀವಿ. ಆಮೇಲೆ 10 ಮೊಬೈಲ್ ಟೀಮ್ಸ್ಗಳಿವೆ. ಆಮೇಲೆ 2,132 ನಾವು ವ್ಯಾಕ್ಸಿನೇಟರ್ಸ್ ಇದ್ದೀವಿ. ಅದರಲ್ಲಿ ಸೂಪರ್ವೈಸರ್ಸ್ 213 ಇದ್ದಾರೆ. ಇದೊಂದು ಒಂದು ಆಂದೋಲನ ಮೂಲಕ ನಾವು ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ಸಾರ್ವಜನಿಕರಲ್ಲಿ ನಿವೇದನೆ ಮಾಡ್ಕೊಂಡೆ ಅಂತಂದರೆ, ಈ 0-5 ಇಯರ್ಸ್ ಎಲ್ಲ ಮಕ್ಕಳಿಗೆ ನಾವು ಲಸಿಕೆ, ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ಸ್ಕೋಬೇಕಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಮತ್ತು ಬೇರೆ ಬೇರೆ ಕಡೆಯೂ ಕೂಡ ನಾವು ಒಂದು ಟ್ರಾನ್ಸಿಟ್ ಬೂತು, ಮೊಬೈಲ್ ಟೀಮ್ಸ್ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ. ಲಸಿಕಾಕರಣವನ್ನು ಈ ತಿಂಗಳದ 27ರಿಂದ 3ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವಾಗ 206,324 ಮಕ್ಕಳು ಏನಿದ್ದಾರೆ ಅವರಿದ್ದಾರೆ. 990 ಬೂತ್ಸನ್ನು ನಾವು ಮಾಡ್ತಾಯಿದ್ದೀವಿ. 66 ಟ್ರಾನ್ಸಿಟ್ ಪಾಯಿಂಟ್ಸ್ ಇದ್ದು 10 ಮೊಬೈಲ್ ಟೀಮ್ಗಳನ್ನು ನಾವು ಮಾಡ್ತಾಯಿದ್ದೀವಿ. 2,132 ವ್ಯಾಕ್ಸಿನೇಟರ್ಸ್ ಇದ್ದು 213 ಸೂಪರ್ವೈಸರ್ಸನ್ನು ನಾವು ಈ ಸತೆ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಎಲ್ಲ ಮಕ್ಕಳಿಗೂ ಸಹಿತ ಏನಿದೆ ಪೋಲಿಯೋ ಲಸಿಕೆ ದೊರೆಯೋ ಮೂಲಕ ನಾವು ಈ ಪೋಲಿಯೋವನ್ನು ನಿರ್ಮೂಲನೆ ಮಾಡಬೇಕು. ಎಲ್ಲ ತಾಯಿ ತಂದೆಯರಲ್ಲಿ ವಿನಂತಿ, ಎಲ್ಲರೂ ಬಂದುಬಿಟ್ಟು ತಮ್ಮ ಮಕ್ಕಳಿಗೆ ತಂದಿಸ್ಬಿಟ್ಟು ಇದು ಪೋಲಿಯೋ ಲಸಿಕಾಕರಣ ಮಾಡಿಸ್ಬೇಕಂತ ಕೋರಿಕೆ. ಧನ್ಯವಾದಗಳು. ಮೈಕ್ರೋ ಲೆವೆಲ್ ಬಟ್ ಒಬ್ಬರು